ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ, ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಆಂಕಾಲಜಿಸ್ಟ್ ಆಗಿದ್ದೀನಿ. ನಮ್ಮ ಈ ಅಂಡಾಶಯದ ಕ್ಯಾನ್ಸರ್ನ ಸೀರೀಸ್ ಅಂದರೆ ಒವೇರಿಯನ್ ಕ್ಯಾನ್ಸರ್ ಸೀರೀಸ್ನಲ್ಲಿ ನಾವು ತುಂಬ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಈ ಅಂಡಾಶಯದ ಕ್ಯಾನ್ಸರ್ ಪತ್ತೆ ಆದಾಗ ಯಾವ ಥರ ಆಪರೇಷನ್ ಮಾಡಿಸ್ಬೇಕು, ಇದಕ್ಕೆ ಅಂಡಾಶಯದ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಸರ್ಜರಿ ಅಂದರೆ ಶಸ್ತ್ರಚಿಕಿತ್ಸೆ ಒಂದು ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಆಗಿದೆ. ಸೊ ಈಗ ನಿಮಗೆ ಪೇಷಂಟ್ಗೆ ಕ್ಯಾನ್ಸರ್ ಇದೆ ಅಂತ ಪತ್ತೆ ಆದಾಗ ನಾವು ಅವ್ರಿಗೆ ನಿಮಗೆ ಸರ್ಜರಿ ಬೇಕಾಗತ್ತೆ ಅಂತ ಹೇಳ್ತೀವಿ. ಸೊ ಕೆಲವರಿಗೆ ಆಲ್ರೆಡಿ ಅಂಡಾಶಯದ ಸರ್ಜರಿ ಆಗೋಗ್ಬಿಟ್ಟಿರುತ್ತೆ. ಕೆಲವೊಮ್ಮೆ ಗರ್ಭಕೋಶದ ಆಪರೇಷನ್ ಜೊತೆಗೆ ಅಂಡಾಶಯನ ತೆಗೆದಾಗ ಅದರಲ್ಲಿ ಬಯೋಪ್ಸಿಯಲ್ಲಿ ರಿಪೋರ್ಟಲ್ಲಿ ಕ್ಯಾನ್ಸರ್ ಇದೆ ಅಂತ ಪತ್ತೆ ಆದಮೇಲೆ ನಮ್ಮ ಹತ್ರ ಬರ್ತಾರೆ. ಸೊ ಈ ಅಂಡಾಶಯದ ಕ್ಯಾನ್ಸರ್ನಲ್ಲಿ ಸರ್ಜರಿ ಹೇಗೆ ಮಾಡ್ತಾರೆ, ಯಾವ ಥರ ಸರ್ಜರಿ ಮಾಡಿದ್ರೆ ಅಂಡಾಶಯದ ಕ್ಯಾನ್ಸರ್ ಕ್ಯೂರ್ ಆಗುತ್ತೆ, ನನ್ನ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಈ ಸಂಚಿಕೆಯಲ್ಲಿ ನಾನು ಎರಡು ಇಂಪಾರ್ಟೆಂಟ್ ವಿಷಯಗಳನ್ನ ನಿಮಗೆ ಹೇಳ್ತೀನಿ. ಒಂದು, ಈ ಅಂಡಾಶಯದ ಕ್ಯಾನ್ಸರ್ ಸರ್ಜರಿಗೂ ಬೇರೆ ಅಂಡಾಶಯದ ನಾನ್ ಕ್ಯಾನ್ಸರ್ ಸರ್ಜರಿಗಳಿಗೂ ಏನು ವ್ಯತ್ಯಾಸ. ಕೆಲವೊಮ್ಮೆ ಅಂಡಾಶಯದ ಸಿಸ್ಟ್ಗಳಿಗೂ ಸಹ ಸರ್ಜರಿ ಮಾಡ್ತಾರೆ. ಸೊ ಈ ಕ್ಯಾನ್ಸರ್ ಸರ್ಜರಿಗೂ ನಾನ್ ಕ್ಯಾನ್ಸರ್ ಸರ್ಜರಿಗೂ ಏನು ವ್ಯತ್ಯಾಸ, ಮತ್ತು ಈ ಅಂಡಾಶಯದ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಸರ್ಜರಿ ಜೊತೆಗೆ ಹೈಪೆಕ್ ಅಂತ ಹೊಟ್ಟೆ ಒಳಗೇ ಕೀಮೋಥೆರಪಿ ಕೊಡ್ತಾರೆ. ಸೊ ಇದೆರಡು ವಿಷಯದ ಬಗ್ಗೆ ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ನಮಸ್ತೆ ವೀಕ್ಷಕರೇ, ನಮ್ಮ ಅಂಡಾಶಯದ ಕ್ಯಾನ್ಸರ್ ಸೀರೀಸ್ನಲ್ಲಿ ಈ ಸಂಚಿಕೆಯಲ್ಲಿ ನೀವು ಈ ಅಂಡಾಶಯದ ಕ್ಯಾನ್ಸರ್ ಚಿಕಿತ್ಸೆಗೆ ಸರ್ಜರಿನ ನಾವು ಯಾವ ಥರ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಇದರಲ್ಲಿ ಎರಡು ಇಂಪಾರ್ಟೆಂಟ್ ವಿಷಯಗಳನ್ನ ಹೇಳ್ತಾ ಇದ್ದೀನಿ. ಒಂದು, ಈ ಅಂಡಾಶಯದ ಕ್ಯಾನ್ಸರ್ ಸರ್ಜರಿಗೂ ಅಂಡಾಶಯದ ಬೇರೆ ಪ್ರಾಬ್ಲಮ್ಗಳು, ನಾನ್ ಕ್ಯಾನ್ಸರ್ ಪ್ರಾಬ್ಲಮ್ಸು, ಓವೇರಿಯನ್ ಸಿಸ್ಟ್ ಇರ್ಬೋದು, ಮತ್ತು ಓವರಿಲಿ ಕಾಣಿಸ್ಕೊಳ್ಳೋಂಥ ಬೇರೆ ಬಿನೈನ್ ಅಂದರೆ ಕ್ಯಾನ್ಸರೇತರ ಗಡ್ಡೆಗಳಿಗೂ ಸರ್ಜರಿಲಿ ಯಾವ ಥರ ವ್ಯತ್ಯಾಸ ಬರುತ್ತೆ. ಮತ್ತು ಎರಡನೇ ಇಂಪಾರ್ಟೆಂಟ್ ವಿಷಯ ಏನಂದರೆ, ಈ ಅಂಡಾಶಯದ ಕ್ಯಾನ್ಸರ್ ಸರ್ಜರಿಗೆ ಸರ್ಜರಿ ಮಾಡಿದ್ದ ಟೈಮಲ್ಲಿ ಹೈಪೆಕ್ ಅಂತ ಹೀಟೆಡ್ ಕೀಮೋಥೆರಪಿನ ಹೊಟ್ಟೆ ಒಳಗೆ ಕೊಡ್ತೀವಿ. ಅದನ್ನು ಹೇಗೆ ಕೊಡ್ತೀವಿ, ಅದರಿಂದ ಏನು ಉಪಯೋಗ ಅನ್ನೋದನ್ನ ಖಂಡಿತ ತಿಳ್ಕೊಳ್ಳೋಣ. ನಮ್ಮ ಭಾರತೀಯ ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳೋಂಥ ಟಾಪ್ 5 ಕ್ಯಾನ್ಸರ್ಸಲ್ಲಿ ಅಂಡಾಶಯದ ಕ್ಯಾನ್ಸರ್ ಒಂದಾಗಿದೆ. ಮತ್ತು ಈ ಅಂಡಾಶಯದ ಕ್ಯಾನ್ಸರ್ ಲಕ್ಷಣಗಳು ತುಂಬ ನಾನ್ ಸ್ಪೆಸಿಫಿಕ್ ಆಗಿರುತ್ತೆ. ಇದರಿಂದ ನಾವು ಮೆಜಾರಿಟಿ ಪೇಷಂಟ್ಸ್ನ ಸ್ಟೇಜ್ 3 ನೋಡ್ತಾ ಇದ್ದೀವಿ. ಸೊ ಈ ಥರ ಅಂಡಾಶಯದ ಕ್ಯಾನ್ಸರ್ ಅಂಡಾಶಯದ ಕ್ಯಾನ್ಸರ್ ಪತ್ತೆ ಆದಾಗ ಅವ್ರಿಗೆ ಸರ್ಜರಿ ಅಂದರೆ ಶಸ್ತ್ರಚಿಕಿತ್ಸೆ ಒಂದು ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಆಗಿರುತ್ತೆ. ನಮ್ಮ ಹಿಂದಿನ ಸಂಚಿಕೆಗಳಲ್ಲಿ ನಾವೆಲ್ಲ ತಿಳ್ಕೊಂಡ್ವಿ ಅಂಡಾಶಯದ ಕ್ಯಾನ್ಸರ್ನ ಲಕ್ಷಣಗಳೇನು, ಅದು ಹೇಗೆ ನಾವು ಡಯಾಗ್ನೋಸಿಸ್ ಮಾಡ್ತೀವಿ ಅಂತೆಲ್ಲ ತಿಳ್ಕೊಂಡಿದ್ದೀವಿ. ಸೊ ಯೂಶ್ವಲಿ ಅರ್ಲಿ ಸ್ಟೇಜು, ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಇದ್ದಾಗ ನಾವು ಕ್ಯಾನ್ಸರ್ ಪತ್ತೆ ಆಗಿದ ತಕ್ಷಣವೇ ಆಪರೇಷನ್ ಮಾಡಿಬಿಡ್ತೀವಿ. ಕೆಲವೊಮ್ಮೆ ಸ್ಟೇಜ್ 3 ಇದ್ದಾಗ ಮೊದಲು ಕೀಮೋಥೆರಪಿ ಕೊಟ್ಟು ಸ್ವಲ್ಪ ಕಾಯಿಲೆನ ಕರಗಿಸಿ ಆಮೇಲೆ ಆಪರೇಷನ್ ಸಹ ಮಾಡ್ತೀವಿ. ಸೊ ಈ ಅಂಡಾಶಯದ ಕ್ಯಾನ್ಸರ್ ಸರ್ಜರಿಗೂ ಬೇರೆ ಅಂಡಾಶಯದ ಸಿಸ್ಟ್ಗಳ ಸರ್ಜರಿಗೂ ಏನು ವ್ಯತ್ಯಾಸ ಅಂದರೆ, ಈ ನಾನ್ ಕ್ಯಾನ್ಸರ್ ಕಂಡೀಷನ್ಸು, ಸಿಸ್ಟು ಅಥವಾ ಬೇರೆ ಥರ ಬಿನೈನ್ ಗೆಡ್ಡೆಗಳಿದ್ದಾಗ ಬರೀ ಅಂಡಾಶಯನ ಅಷ್ಟೇ ಆಪರೇಷನ್ ಮಾಡಿ ತೆಗೆದುಬಿಡ್ತೀವಿ. ಆದರೆ ಅಂಡಾಶಯದ ಕ್ಯಾನ್ಸರಲ್ಲಿ ಏನಾಗುತ್ತೆ, ಬರೀ ಈಗ ಸಪೋಸ್ ರೈಟ್ ಓವರಿ ಬಲಗಡೆ ಅಂಡಾಶಯ ಕ್ಯಾನ್ಸರ್ ಕಾಯಿಲೆ ಉಂಟಾಗಿದ್ದರೆ ಅದಕ್ಕೆ ಬರೀ ರೈಟ್ ಸೈಡ್ ಅಷ್ಟೇ ಅಲ್ಲ, ಲೆಫ್ಟ್ ಸೈಡ್ ಅಂಡಾಶಯ, ಗರ್ಭಕೋಶ ಮತ್ತು ಅದರ ಸುತ್ತಮುತ್ತ ಇರುವಂಥ ಲಿಂಫ್ ನೋಡ್ಸು ಅಂದರೆ ಲಿಂಫ್ ಗ್ರಂಥಿಗಳನ್ನು ಸಹ ಆಪರೇಷನ್ ಮಾಡಿ ತೆಗಿಬೇಕಾಗತ್ತೆ. ಮತ್ತು ಅಷ್ಟೇ ಅಲ್ಲ, ಒಂದು ಈ ಹೊಟ್ಟೆ ಒಳಗಡೆ ಒಂದು ಬ್ಲ್ಯಾಂಕೆಟ್ ಥರ ಒಂದು ಕವರಿಂಗ್ ಇರುತ್ತೆ, ಒಮೆಂಟಮ್ ಅಂತ, ಆ ಒಮೆಂಟಮ್ನ ಸಹ ಸರ್ಜರಿ ಮಾಡಿ ತೆಗಿಬೇಕಾಗತ್ತೆ. ಮತ್ತು ಅಷ್ಟೇ ಅಲ್ಲ, ಅಂಡಾಶಯದ ಕ್ಯಾನ್ಸರ್ ಆಲ್ರೆಡಿ ಹೊಟ್ಟೆ ಒಳಗೆ ಎಲ್ಲರೂ ಹರಡಿದೆಯಾ ಅಂದ್ಬಿಟ್ಟು ಲಿವರ್ ಕೆಳಗಡೆ ಮತ್ತು ಪೆಲ್ವಿಕ್ ಕ್ಯಾವಿಟಿ ಅಂದರೆ ಹೊಟ್ಟೆಯ ಸುತ್ತು ಸಂಪೂರ್ಣ ಪರೀಕ್ಷೆ ಮಾಡಿ ಬೇರೆ ಎಲ್ಲೆಲ್ಲಾದರೂ ಹರಡಿದೆಯಾ ಅಂತ ನೋಡಬೇಕಾಗತ್ತೆ. ಮತ್ತು ಹೊಟ್ಟೆಯಲ್ಲಿರೋಂಥ ನೀರನ್ನ ಸಹ ಟೆಸ್ಟ್ ಮಾಡಿ ತೆಗಿಬೇಕಾಗತ್ತೆ. ಸೊ ಈ ಒವೇರಿಯನ್ ಸಿಸ್ಟ್ ಅಥವಾ ನಾನ್ ಕ್ಯಾನ್ಸರ್ ಕಂಡೀಷನ್ಸ್ಗೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಸಹ ಮಾಡ್ಬೋದು. ಜಸ್ಟ್ ದುರ್ಬಿನಲ್ಲಿ ಒಂದು ಅರ್ಧ ಇಂಚು ಕುಯ್ದುಬಿಟ್ಟು ಅದರಿಂದ ಸಹ ನಾವು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿನ ಮಾಡ್ಬೋದು. ಬಟ್
ಒವೇರಿಯನ್ ಕ್ಯಾನ್ಸರ್ ಇರುವಂಥ ಪೇಷಂಟ್ಸಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಯೂಸ್ ಆಗೋದಿಲ್ಲ, ಮತ್ತು ರೊಬಾಟಿಕ್ ಸರ್ಜರಿ ಸಹ ಯೂಸ್ ಆಗೋದಿಲ್ಲ. ಯಾವತ್ತೂ ಓಪನ್ ಸರ್ಜರಿನೇ ಮಾಡಬೇಕಾಗತ್ತೆ, ಉದ್ದಕ್ಕೆ ದೊಡ್ಡದಾಗಿ ಕುಯ್ದು ಓಪನ್ ಮಾಡಬೇಕಾಗತ್ತೆ. ಯಾಕಂದರೆ ಡೀಟೇಲಾಗಿ ಎಲ್ಲೆಲ್ಲಿ ಹರಡಿದೆ ಅಂತ ನೋಡಿಬಿಟ್ಟು ಅದನ್ನು ಹರಡಿರುವಂಥ ಗೆಡ್ಡೆನೂ ಸಹ ತೆಗಿಬೇಕಾಗತ್ತೆ. ಸೊ ಈ ಒವೇರಿಯನ್ ಕ್ಯಾನ್ಸರ್ ಸರ್ಜರಿಗೆ ಓಪನ್ ಸರ್ಜರಿನೇ ಬೆಸ್ಟು, ಇದಕ್ಕೆ ಲ್ಯಾಪ್ರೋಸ್ಕೋಪಿಕ್ ಅಥವಾ ರೊಬಾಟಿಕ್ ಸರ್ಜರಿ ಯೂಸ್ ಆಗೋದೇ ಇಲ್ಲ. ಮತ್ತು ಈ ಒವೇರಿಯನ್ ಕ್ಯಾನ್ಸರ್ ಪೇಷಂಟ್ಸಲ್ಲಿ ಬರೀ ಓವರಿನ ಅಷ್ಟೇ ಅಲ್ಲ, ಅಂಡಾಶಯನ ಅಷ್ಟೇ ಅಲ್ಲ, ಅದರ ಸುತ್ತಮುತ್ತ ಎಲ್ಲೆಲ್ಲಿ ಲಿಂಫ್ ನೋಡ್ಸಿಗೆ ಹರಡಿದೆ, ಒಮೆಂಟಮ್ನ ತೆಗಿಬೇಕಾಗುತ್ತೆ, ಮತ್ತು ಹೊಟ್ಟೆಲಿ ನೀರು ಸಹ ಟೆಸ್ಟಿಗೆ ಕಳಿಸ್ಬೇಕಾಗತ್ತೆ, ಮತ್ತು ಹೊಟ್ಟೆಲಿ ಎಲ್ಲೆಲ್ಲಿ ಹರಡಿದೆ ಅಂತ ಡೀಟೇಲಾಗಿ ಪರೀಕ್ಷೆ ಮಾಡಬೇಕಾಗತ್ತೆ. ಕೆಲವೊಮ್ಮೆ ಅಷ್ಟು ಆಪ್ರೇಷನ್ ಮಾಡೋಕ್ಕೆ ಪೇಷಂಟ್ಗೆ ಫಿಟ್ನೆಸ್ ಇಲ್ಲ, ಸ್ಟ್ಯಾಮಿನಾ ಇಲ್ಲ, ಅದನ್ನು ತಡ್ಕೊಳ್ಳೋವಂಥ ಶಕ್ತಿ ಇಲ್ಲ ಅಂದರೆ ಫಸ್ಟು ಕೀಮೋಥೆರಪಿ ಕೊಟ್ಟು ಸ್ವಲ್ಪ ಪೇಷಂಟ್ ಕ್ಯಾನ್ಸರ್ನ ಕಂಟ್ರೋಲ್ ಮಾಡಿ ಅವರ ಸ್ಟ್ಯಾಮಿನಾ ಸ್ಟೆಬಿಲಿ ಅವರ ಫಿಸಿಕಲ್ ಫಿಟ್ನೆಸ್ ಏನಿದೆ ಅದನ್ನ ಇಂಪ್ರೂವ್ ಮಾಡಿ ಆಮೇಲೆ ಮೂರು ಕೀಮೋಥೆರಪಿ ಆದಮೇಲೆ ಆಪ್ರೇಷನ್ ಮಾಡಿದ್ರೆ ಅಂಥ ಪೇಷಂಟ್ಸ್ಗೆ ಯೂಸ್ ಆಗುತ್ತೆ. ಮತ್ತು ಈ ಫಸ್ಟು ಕೀಮೋಥೆರಪಿ ಕೊಟ್ಟು ಕಾಯಿಲೆನ ಕರಗಿಸಿ ಆಮೇಲೆ ಆಪ್ರೇಷನ್ ಮಾಡಿದ್ರೆ ಅವ್ರಿಗೆ ಸೈಡ್ ಎಫೆಕ್ಟ್ಸ್ ಆಗೋದು ಅಂದರೆ ಆಪ್ರೇಷನ್ನ ಕಾಂಪ್ಲಿಕೇಷನ್ಸ್ನ ಸಹ ನಾವು ಕಡಿಮೆ ಮಾಡ್ಬೋದಾಗಿದೆ. ಸೊ ಎರಡನೇ ವಿಷಯ ಏನಂದರೆ ನಾನು ಹೇಳಿದೆ ಹೈಪೆಕ್ ಅಂತ, ಹೀಟೆಡ್ ಇಂಟ್ರಾಪೆರಿಟೋನಿಯಲ್ ಕೀಮೋಥೆರಪಿ ಅಂತ. ಈ ಅಂಡಾಶಯದ ಕ್ಯಾನ್ಸರ್ಗೆ ಅವರು ಆಪ್ರೇಷನ್ ಮಾಡೋಕ್ಕೆ ಸರ್ಜನ್ನು ಹೊಟ್ಟೆ ಓಪನ್ ಮಾಡಿರ್ತಾರಲ್ಲ, ಆವಾಗ ಆಪ್ರೇಷನ್ ಮಾಡುವಾಗ ಮತ್ತು ಆಲ್ರೆಡಿ ಕ್ಯಾನ್ಸರು ಹೊಟ್ಟೆ ಒಳಗೆಲ್ಲ ಸ್ವಲ್ಪ ಸ್ಪ್ರೆಡ್ಡಾಗಿ ಕೆಲವು ಕ್ಯಾನ್ಸರ್ ಕಣಗಳು ನಮಗೆ ಕಣ್ಣಿಗೆ ಕಾಣದಂಥ ಕಣಗಳು ಸ್ಪ್ರೆಡ್ಡಾಗಿರ್ಬೋದು. ಸೊ ಇಂಥ ಕಣಗಳನ್ನು ಕಂಟ್ರೋಲ್ ಮಾಡೋಕ್ಕೆ, ಅಂಥ ಕಣಗಳನ್ನ ಅಲ್ಲೇ ಕೊಲ್ಲೋದಕ್ಕೆ ಹೊಟ್ಟೆ ಒಳಗೇ ಕೀಮೋಥೆರಪಿನ ಹಾಕೋವಂಥ ಒಂದು ಪ್ರೊಸೀಜರ್ ಇದೆ, ಅದಕ್ಕೆ ನಾವು ಹೈಪೆಕ್ ಅಂತ ಕರಿತೀವಿ. ನಾವು ಕೀಮೋಥೆರಪಿ ಇಂಜೆಕ್ಷನ್ ಕೈಗೆ ಕೊಡ್ತೀವಲ್ಲ, ರಕ್ತನಾಳಕ್ಕೆ ಡೈರೆಕ್ಟಾಗಿ ಕೊಡ್ತೀವಲ್ಲ, ಅದೇ ಕೀಮೋಥೆರಪಿನೇ ನೀರಿನಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಹೀಟ್ ಮಾಡಿ, ಅಂದರೆ ಹೀಟ್ ಅಂದ ತಕ್ಷಣ ಕೆಲವರು ಲೇಡೀಸ್ ಹೆದರ್ಕೊಂಬಿಡ್ತಾರೆ, ಅಯ್ಯೋ ಹೀಟೆಡ್ ಕುದೀತಾ ಇರುತ್ತಾ ಅಂತ ಕೇಳ್ತಾರೆ. ಕುದೀತಾ ಇರಲ್ಲ ನೋಡಿ, ನಮ್ಮ ಬಾಡಿ ಟೆಂಪ್ರೇಚರು 37 degrees ಇರುತ್ತೆ. ಸೊ ಇದು ನಾವು 40-42 degrees, ಸ್ವಲ್ಪ ಜಸ್ಟು ಮೈಲ್ಡಾಗಿ ಹೀಟ್ ಆಗುತ್ತೆ ಕೀಮೋಥೆರಪಿಲಿ. ಈ ಥರ ಹೀಟೆಡ್ ಕೀಮೋಥೆರಪಿನ ಹೊಟ್ಟೆ ಒಳಗೆ ಕೊಡೋದ್ರಿಂದ ಆ ಕಣಗಳು ಏನೇನಾದರೂ ಉಳ್ಕೊಂಡಿದ್ರೆ ಕಣಗಳು ಅದೆಲ್ಲನೂ ಕ್ಲಿಯರ್ ಆಗುತ್ತೆ, ಮತ್ತು ಮುಂದೆ ಕ್ಯಾನ್ಸರ್ ಚಿಗರೋ ಅಂಥ ಚಾನ್ಸಸ್ನ ಕಡಿಮೆ ಮಾಡುತ್ತೆ, ಮತ್ತು ಅಂಥ ಪೇಷಂಟ್ಸ್ ಕ್ಯೂರ್ ಆಗಿ ತುಂಬ ವರ್ಷಗಳ ಕಾಲ ಕ್ಯಾನ್ಸರ್ ಫ್ರೀ ಆಗಿ ಇರೋವಂಥ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಸೊ ಈ ಥರ ಹೀಟೆಡ್ ಕೀಮೋಥೆರಪಿ ಅಥವಾ ಹೈಪೆಕ್ ಏನಿದೆ ಅದು ಎಲ್ಲ ಸೆಂಟರ್ಸಲ್ಲೂ ಇರಲ್ಲ, ಕೆಲವು ಸ್ಪೆಷಲೈಸ್ಡ್ ಸೆಂಟರ್ಸಲ್ಲಿ ಇರುತ್ತೆ. ಬಟ್ ನಿಮಗೆ ಒವೇರಿಯನ್ ಕ್ಯಾನ್ಸರು ಸರ್ಜರಿ ನಿಮಗೆ ಹೇಳಿದರೆ ಈ ಹೈಪೆಕ್ ಫೆಸಿಲಿಟಿ ಇದೆಯಾ ಆ ಸೆಂಟ್ರಲ್ಲಿ ಅಂತ ಕೇಳ್ಕೊಳ್ಳಿ. ಮತ್ತು ಈ ಹೈಪೆಕ್ ಮಾಡೋದ್ರಿಂದ ಏನಾಗುತ್ತೆ, ಕ್ಯೂರ್ ರೇಟ್ಸ್ ಜಾಸ್ತಿ ಆಗುತ್ತೆ, ಮತ್ತು ಕ್ಯಾನ್ಸರ್ ಮತ್ತು ಚಿಗರೋದನ್ನ ಕಂಟ್ರೋಲ್ ಮಾಡೋ ರೇಟು ಜಾಸ್ತಿ ಆಗುತ್ತೆ. ಈ ಹೀಟೆಡ್ ಕೀಮೋಥೆರಪಿ ಕೊಟ್ಟಾಗ ಏನಾಗುತ್ತೆ, ಅದಕ್ಕೆ ಅನಸ್ತಿಷ್ಯಾ ಬ್ಯಾಕಪ್ ಬೇಕಾಗುತ್ತೆ, ಸರ್ಜನ್ಗೆ ಅದ್ರದ್ದು ಮಾಡಿ ರೂಢಿ ಇರಬೇಕು, ಮತ್ತು ಅದ್ರದ್ದು ಕಾಂಪ್ಲಿಕೇಶನ್ಸ್ ಏನಾಗುತ್ತೆ, ಸ್ವಲ್ಪ ಕಾಂಪ್ಲಿಕೇಶನ್ಸ್ ಕೆಲವು ಜಾಸ್ತಿ ಆಗ್ಬೋದು. ಸೊ ಇಂಥ ಕಾಂಪ್ಲಿಕೇಶನ್ಸ್ನ ಮ್ಯಾನೇಜ್ ಮಾಡೋ ಅಂಥ ಸೆಂಟರಲ್ಲೇ ಟ್ರೀಟ್ಮೆಂಟ್ ತಗೊಳ್ಳಿ. ಮತ್ತು ಕೀಮೋಥೆರಪಿ ಈ ಹೀಟೆಡ್ ಕೀಮೋಥೆರಪಿ ಆದಮೇಲೆ ಅದು ಆಪ್ರೇಷನ್ ಥಿಯೇಟ್ರಲ್ಲೇ ಆನ್ ಟೇಬಲ್ಲೇ ಇದು ಔಷಧಿ ಹಾಕ್ಬಿಟ್ಟು ಕೀಮೋಥೆರಪಿ ಹಾಕ್ಬಿಟ್ಟು ಟ್ರೀಟ್ಮೆಂಟ್ ಆಗುತ್ತೆ. ಅದಾದಮೇಲೆ ಮಾಮೂಲಿ ಆಪ್ರೇಷನ್ ಆದಮೇಲೆ ಹೇಗೆ ಶಿಫ್ಟ್ ಆಗ್ತಾರೆ ಆ ಥರ ವಾರ್ಡಿಗೆ ಶಿಫ್ಟ್ ಆಗ್ತಾರೆ. 4-5 days ಅಥವಾ ಕೆಲವು 1 weeks ಹಾಸ್ಪಿಟ್ಲಲ್ಲಿ ಇರಬೇಕಾಗತ್ತೆ. ಅದಾದಮೇಲೆ ಆ ಆಪ್ರೇಷನ್ ಗೆಡ್ಡೆ ತೆಗೆದಿರ್ತಾರಲ್ಲ, ಗೆಡ್ಡೆದು ರಿಪೋರ್ಟ್ ಬರುತ್ತೆ, ಬಯಾಪ್ಸಿ ಅಂತ ಸರ್ಜಿಕಲ್ ಬಯಾಪ್ಸಿ ರಿಪೋರ್ಟ್ ಬರುತ್ತೆ. ಅದರಲ್ಲಿ ನಮ್ಗೆ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿ ಆಪ್ರೇಷನಲ್ಲಿ ಗೆಡ್ಡೆ ಎಲ್ಲ ತೆಗ್ದಾಗಿದೆಯಾ, ಅದೇನಾದರೂ ಉಳ್ಕೊಂಡಿದೆಯಾ, ಅದಕ್ಕೆ ಮುಂದೆ ಏನು ಟ್ರೀಟ್ಮೆಂಟ್ ಬೇಕು. ಮೋಸ್ಟ್ ಪೇಷಂಟ್ಸ್ಗೆ ಸರ್ಜರಿ ಆದಮೇಲೆ ಕೀಮೋಥೆರಪಿ ಬೇಕಾಗತ್ತೆ, ಮತ್ತು ಕೀಮೋಥೆರಪಿ ತೊಗೊಳ್ಳೋದಕ್ಕೆ ಸರ್ಜರಿ ಆದಮೇಲೆ 6 weeks ಟೈಮ್ ಇರುತ್ತೆ. ಗಾಯ ಎಲ್ಲ ಒಣಗಿದ ಮೇಲೆ ಕೀಮೋಥೆರಪಿ ಸಹ ತೊಗೊಳ್ಬೇಕಾಗತ್ತೆ. ಸೊ ಇಷ್ಟೆಲ್ಲ ವಿಷಯಗಳನ್ನ ತಿಳ್ಕೊಂಡಿದ್ದೀರಾ ವೀಕ್ಷಕರೇ? ಈ ಅಂಡಾಶಯದ ಕ್ಯಾನ್ಸರ್ ಬಗ್ಗೆ ಭಯ ಬೇಡ, ಈ ವಿಷಯಗಳನ್ನು ತಿಳ್ಕೊಳ್ಳಿ, ಮತ್ತು ಅದಕ್ಕೆ ಸರಿಯಾದ ಎಕ್ಸ್ಪರ್ಟೀಸ್ ಇರೋವಂಥ ಡಾಕ್ಟರ್ಸ್ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಿ. ಮತ್ತು ಲಾಸ್ಟ್ ಇನ್ನೊಂದು ವಿಷಯ ಏನಂದರೆ, ಕೆಲವ್ರಿಗೆ ನಾನ್ ಕ್ಯಾನ್ಸರ್ ಅಂದ್ಕೊಂಡು ಒವೇರಿಯನ್ ಸಿಸ್ಟ್ ಅಂದ್ಕೊಂಡು ಆಪ್ರೇಷನ್ ಆಗೋಗ್ಬಿಟ್ಟಿರುತ್ತೆ. ಜಸ್ಟು ಯೂಟ್ರಸ್ಸು ಮತ್ತು
ಓವರಿನ ತೆಗೆದ್ಬಿಟ್ಟಿರ್ತಾರೆ. ಆಮೇಲೆ ಆಪ್ರೇಷನ್ ಆದಮೇಲೆ ಅದು ಕ್ಯಾನ್ಸರ್ ಅಂತ ಗೊತ್ತಾಗುತ್ತೆ. ಸೊ ಇಂಥ ಪೇಷಂಟ್ಸ್ಗೆ ಅದು ಕ್ಯಾನ್ಸರ್ ಸರ್ಜರಿ ಆಗಿರಲ್ಲ, ಅಂಥ ಪೇಷಂಟ್ಸ್ಗೆ ಮತ್ತೊಮ್ಮೆ ಸರ್ಜರಿ ಮಾಡಿ ಎಂಟೈರ್ ಹೊಟ್ಟೆನ ಪರೀಕ್ಷೆ ಮಾಡಿ ಏನಾದರೂ ಉಳ್ಕೊಂಡಿದೆಯಾ ನೋಡಿ ಲಿಂಫ್ ನೋಡ್ಸ್ನ ಮೊಮೆಂಟಮ್ನ ಎಲ್ಲ ಮತ್ತೆ ರೀಸರ್ಜರಿ ಮಾಡಬೇಕಾಗತ್ತೆ. ಸೊ ಕ್ಯಾನ್ಸರ್ ಅಂತ ಪತ್ತೆ ಆದಾಗ ಅದರ ಸ್ಪೆಷಲಿಸ್ಟ್ ಹತ್ರನೇ ಹೋಗಿ ಮತ್ತೆ ಮುಂದೆ ಏನು ಟ್ರೀಟ್ಮೆಂಟ್ ಬೇಕಾಗತ್ತೆ ಅಂತ ಡಿಸ್ಕಸ್ ಮಾಡಿ ತಿಳ್ಕೊಳ್ಳಿ. ಈ ಸೀರೀಸ್ನಲ್ಲಿ ಹೇಳ್ತಾ ಇರೋ ಮಾಹಿತಿಗಳು ನಿಮಗೆ ಯೂಸ್ಫುಲ್ ಅಂತಂದರೆ ಇದನ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹತ್ರ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.